ಸ್ನೇಹಿತರೇ ನಮಸ್ಕಾರ, ನಾನು ರವೀಂದ್ರ ಜೋಶಿ. ಮಹಾಲಯ ಅಮಾವಾಸ್ಯೆ ಕಳೆಯಿತು, ಪಕ್ಷ ಮಾಸ ಮುಗಿಯಿತು. ಈಗ ಅರವಿಂದ್ ಕೇಜ್ರಿವಾಲ್ ಅವರು ತಮ್ಮ ಶೀಶ್ ಮಹಲನ್ನು ತೊರೆಯುವ ಸಮಯ ಸನ್ನಿಹಿತವಾಯಿತು. ಇವರು ಯಾವಾಗ ಮುಖ್ಯಮಂತ್ರಿ ಕುರ್ಚಿಯನ್ನು ಬಿಟ್ಟರು ಅವತ್ತೇ ಹೇಳಿದ್ರು, ಒಂದು ವಾರದ ಒಳಗಡೆ ನನ್ನ ಮುಖ್ಯಮಂತ್ರಿ ನಿವಾಸವನ್ನು ಖಾಲಿ ಮಾಡ್ತೀನಿ. ಅದಾದ ಮೇಲೆ ಇಡೀ ದಿಲ್ಲಿಯಲ್ಲೆಲ್ಲ ತಡ್ಕಾಡಿದರು, ಹುಡುಕಾಡಿದರು, ಎಲ್ಲಿ ಮನೇಲಿ ಉಳ್ಕೋಬೇಕು, ಏನು ಮಾಡಬೇಕು ಅಂತ ಭಾಳ ದೊಡ್ಡದಾದಂಥ ಸಮಸ್ಯೆ ಉದ್ಭವಿಸಿದ ಹಾಗೆ ನಟಿಸಿದರು. ಇದರ ಮಧ್ಯೆ ರಾಘವ್ ಚಡ್ಡಾ ಪತ್ರಿಕಾಗೋಷ್ಠಿ ಮಾಡ್ತಾರೆ. ಪತ್ರಿಕಾಗೋಷ್ಠಿ ಮಾಡಿ ಒಂದು ಮಾತನ್ನು ಹೇಳ್ತಾರೆ, ಯಾವುದು ರಾಷ್ಟ್ರೀಯ ಪಕ್ಷವಿದೆಯೋ ಅದರ ಅಧ್ಯಕ್ಷರಿಗೆ ಒಂದು ನಿವಾಸವನ್ನು ಕೊಡಬೇಕು, ಕ್ವಾರ್ಟರ್ಸ್ ಕೊಡಬೇಕು ಅಂತ ಇದೆ ಅಂತ ಪತ್ರಿಕಾಗೋಷ್ಠಿಯಲ್ಲಿ ಹೇಳ್ತಾರೆ. ಎದುರುಗಡೆ ಇದ್ದಂಥ ಪತ್ರಕರ್ತರು ಅದಕ್ಕೆ ಮರು ಪ್ರಶ್ನೆಯನ್ನು ಕೇಳಲಿಕ್ಕೆ ಹೋಗೋದಿಲ್ಲ. ಹಾಗಂತ ಎಲ್ಲಿಯೂ ಕಾನೂನಿಲ್ಲ, ರಾಷ್ಟ್ರೀಯ ಪಕ್ಷದ ಅಧ್ಯಕ್ಷರಿಗೆ ಸಂಯೋಜಕರಿಗೆ ಮನೆ ಕೊಡಬೇಕಂತ ಎಲ್ಲಿಲ್ಲ. ಆದರೆ ಕೊಡ್ತಾ ಬಂದಿರುವುದು ಸಂಪ್ರದಾಯ ಅಷ್ಟೇ, ವಾಡಿಕೆಯಿಂದ ಕೊಡ್ತಾ ಬಂದಿರೋದು. ಆಸ್ ಇಫ್ ಅದೊಂದು ಕಾನೂನು ಅನ್ನುವ ರೀತಿಯಲ್ಲಿ ರಾಘವ್ ಚಡ್ಡಾ ಸರ್ಕಾರಿ ಬಂಗಲೆಯನ್ನು ಪಡೆಯಲಿಕ್ಕೆ ಪೂರ್ವಭಾವಿಯಾಗಿ ಪೀಠಿಕೆಯನ್ನು ಹಾಕ್ತಾರೆ. ಸ್ವತಃ ಅರವಿಂದ್ ಕೇಜ್ರಿವಾಲ್ 2012 ಮೊದಲ ಬಾರಿಗೆ ತಮ್ಮ ನಿವಾಸವನ್ನು ತೊರೆಯುವುದಕ್ಕಿಂತ ಮುಂಚೆ ಒಂದು ಮಾತನ್ನು ಹೇಳಿದರು. ಏನಂತ, ನಾನು ಸರ್ಕಾರಿ ಬಂಗ್ಲೆ ಹೋಗಲ್ಲ, ನನ್ನ 2-bedroom ಫ್ಲ್ಯಾಟಲ್ಲಿ ಇರ್ತೀನಿ, ನನ್ನ ನೀಲಿ ವ್ಯಾಗನಾರ್ ಕಾರಲ್ಲೇ ಓಡಾಡೋದು, ನಾನು ನನಗೆ ಯಾವುದೇ ಕಾನ್ವಾಯ್ ಬೇಕಾಗಿಲ್ಲ, ನನ್ನ ಮಕ್ಕಳ ಮೇಲೆ ಆಣೆ ಮಾಡಿ ಹೇಳ್ತೀನಿ ಅಂತೆಲ್ಲ ಹೇಳಿದರು. ಎಲ್ಲದಕ್ಕೂ ಮಕ್ಕಳ ಆಣೆನೇ ಮಾಡಿದ್ದವರು, ನಾನು ರಾಜಕೀಯಕ್ಕೆ ಬರೋದಿಲ್ಲ ಅಂತಲೂ ಮಕ್ಕಳ ಆಣೆ ಮಾಡಿದರು, ರಾಜಕೀಯಕ್ಕೆ ಬಂದರೆ ಮುಖ್ಯಮಂತ್ರಿ ಆಗುವುದಿಲ್ಲ ಅಂತಲೂ ಮಕ್ಕಳ ಮೇಲೆ ಆಣೆ ಮಾಡಿದರು, ಅದಾದಮೇಲೆ ನನಗೆ ಸರ್ಕಾರಿ ಬಂಗಲೆಯನ್ನು ಪಡೆಯೋದಿಲ್ಲ ಅಂತ ಆಣೆ ಮಾಡಿದರು. ಅದು ಯಾವ ಆಣೆಯನ್ನು ಇಲ್ಲಿವರೆಗೂ ಉಳಿಸ್ಕೊಂಡಿಲ್ಲ ಅವರು. ನುಡಿದಂತೆ ನಡೆ, ನಡೆದಂತೆ ನುಡಿ ಅನ್ನೋದು ಅವರು ಇಡೀ ಜನ್ಮದಲ್ಲೇ ಇರಲಾರದಂಥ ಮಾತು. ಈಗ ಹಾಗಾದರೆ ಪಕ್ಷ ಮಾಸ ಕಳೆದ ತಕ್ಷಣ ಬರ್ತೀನಿ ಅಂತ ಹೇಳಿದ್ರಲ್ಲ, ಅದನ್ನು ಕೂಡ ನಂಬಲಾರದ ಸ್ಥಿತಿಯಲ್ಲಿ ಎಲ್ಲರೂ ಇದ್ದರು. ಯಾಕೆಂದರೆ ಈತ ಮತ್ತೊಂದು ಸಬೂಬನ್ನು ಹೇಳ್ತಾರೆ, ಇನ್ನೇನೋ ಅವರ ಇನ್ನೊಬ್ಬ ವಂದಿ ಮಾಗದ ಬಂದು ಇನ್ನೊಂದು ಪತ್ರಿಕಾಗೋಷ್ಠಿ ಮಾಡಿ ಮತ್ತೊಂದು ಏನಾದರೂ ಅದಕ್ಕೊಂದು ದಾರಿಯನ್ನು ಹುಡುಕಿರ್ತಾನೆ ಅಂತ ಪರಿಭಾವಿಸಲಾಗಿತ್ತು. ಆದರೆ ನಿನ್ನೆ ಮೊನ್ನೆ ಒಂದು ಮಹತ್ತರವಾದಂಥ ಬೆಳವಣಿಗೆ ನಡೆದಿದೆ. ಏನು? ಪಂಜಾಬದಲ್ಲಿ ಒಬ್ಬ ರಾಜ್ಯಸಭಾ ಸದಸ್ಯರಿದ್ದಾರೆ, ಅಶೋಕ್ ಮಿತ್ತಲ್ ಅಂತ ಅವರ ಹೆಸರು, ಆಮ್ ಆದ್ಮಿ ಪಕ್ಷದ ರಾಜ್ಯಸಭಾ ಸದಸ್ಯ. ಈತ ನಂಬರ್ 5 ಫಿರೋಜ್ ಶಾ ಮಾರ್ಗ್ನಲ್ಲಿ ಅವ್ರದ್ದೊಂದು ಬಂಗ್ಲೆ, ಸರ್ಕಾರಿ ನಿವಾಸ. ಈ ಸರ್ಕಾರಿ ನಿವಾಸ ಅಂದರೆ ದಿಲ್ಲಿ ಲುಟಿಯನ್ಸ್ ಅಂತಾರಲ್ಲ, ದಿಲ್ಲಿ ಲುಟಿಯನ್ಸ್ನಲ್ಲಿ ಈ ಮನೆ ಇರೋದು, ಫಿರೋಜ್ ಶಾ ನಂಬರ್ 5, ಬಂಗ್ಲಾ ನಂಬರ್ 5. ಇದ್ದಕ್ಕಿದ್ದ ಹಾಗೆ ಆತನ ನಿವಾಸವನ್ನು ತೆರವು ಮಾಡಿಸಲಾಗತ್ತೆ. ಅಶೋಕ್ ಮಿತ್ತಲ್ನ ತೆರವುಗೊಳಿಸಿ ಆ ಮನೆಯಲ್ಲಿ ಇವತ್ತು ಅರವಿಂದ್ ಕೇಜ್ರಿವಾಲ್ ಅವರು ಬಂದು ವಾಸ ಮಾಡಲಿಕ್ಕೆ ಬರ್ತಾರೆ ಅಂತ ಈಗ ವರ್ತಮಾನ. ಶೀಶ್ ಮಹಲನ್ನು ಬಿಟ್ಟು ಈ ಮನೆಗೆ ಶಿಫ್ಟ್ ಆಗ್ತಾರೆ. ಈ ಅಶೋಕ್ ಮಿತ್ತಲ್ ಎಲ್ಲಿ ಹೋಗ್ತಾರೆ ಅದರ ಬಗ್ಗೆ ಸ್ಪಷ್ಟವಾದ ಮಾಹಿತಿಗಳಿಲ್ಲ. ಬಂಗ್ಲಾ ನಂಬರ್ 5 ಅಥವಾ ಬಂಗ್ಲಾ ನಂಬರ್ 10 ಅಂತ ಇಲ್ಲಿವರೆಗೂ ಹೇಳ್ಕೊಂಡು ಬಂದಿದ್ದರು. ಫಿರೋಜ್ ಶಾ ಮಾರ್ಗ್ನಲ್ಲಿರುವಂಥ 2 bungalows, 1 bungalow ಅವ್ರು ಬರ್ತಾರೆ ಅಂತಿತ್ತು. ಈಗ ಬಂಗ್ಲಾ ನಂಬರ್ 5 ವಾಸ್ತು ಚೆನ್ನಾಗಿದೆ ಅಂತ ಯಾರೋ ಹೇಳಿದ್ರಂತೆ. ಅದಕ್ಕೆ ಅರವಿಂದ್ ಕೇಜ್ರಿವಾಲ್ ಅಲ್ಲಿಗೆ ಶಿಫ್ಟ್ ಆಗ್ತಾ ಇದ್ದಾರೆ. ಒಂದು ವಿಷಯವನ್ನು ನೀವು ತಿಳ್ಕೋಬೇಕು, ನಾವು ನೀವು ಏನಂದರೆ, ದಿಲ್ಲಿಯಲ್ಲಿರುವಂಥ ಯಾವುದೇ MLAಗಳಿಗೆ ಸರ್ಕಾರಿ ನಿವಾಸ ಕೊಡುವಂಥ ಒಂದು ವ್ಯವಸ್ಥೆ ಇಲ್ಲ, ಕ್ವಾರ್ಟರ್ಸ್ ಇಲ್ಲ ಅವರಿಗೆ, ಸಚಿವರಿಗೆ ಮಾತ್ರ ಇದೆ. ಈಗ ಅರವಿಂದ್ ಕೇಜ್ರಿವಾಲ್ ಕೇವಲ ಮತ್ತು ಕೇವಲ ಶಾಸಕ, ಆತ ಸಚಿವ ಅಲ್ಲ, ಬಂಗ್ಲೆಗೆ ಅರ್ಹನೇ ಅಲ್ಲ. ಎರಡನೇದ್ದು, ಇವರ ರಾಘವ್ ಚಡ್ಡಾ ಹೇಳಿದಾಗೆ ರಾಷ್ಟ್ರೀಯ ಪಕ್ಷದ ಅಧ್ಯಕ್ಷ ಅನ್ನುವಂಥ ಕಾರಣಕ್ಕೋಸ್ಕರ ಬಂಗ್ಲೆ ಕೊಡಬೇಕು ಅಂತ ಎಲ್ಲಿಯೂ ರೂಲ್ಸ್ ಇಲ್ಲ. ಆದರೆ ಇವರ ಒಳ ಒಪ್ಪಂದ ಹೇಗಿದೆ ಅಂದರೆ, ಪಾಪ ಅದು ಪಂಜಾಬ್ದ ಯಾವುದೋ ರಾಜ್ಯಸಭಾ ಸದಸ್ಯ ಅಶೋಕ್ ಮಿತ್ತಲ್ನ ಮನೆ ಖಾಲಿ ಮಾಡಿಸಿ ಆ ಮನೆಗೆ ನಾನು ಬರ್ತೀನಿ ಅಂತ ಕೂತಿದ್ದಾರೆ ಅರವಿಂದ್ ಕೇಜ್ರಿವಾಲ್. ಅಲ್ಲಿಗೆ ಫ್ಲಾಗ್ ಸ್ಟಾಫ್ ರೋಡಲ್ಲಿ ಅವ್ರದ್ದೇನು ಸಿವಿಲ್ ಲೈನ್ಸ್ನಲ್ಲಿ ಬಂಗ್ಲೆ ಇತ್ತಲ್ಲ, ಅವರ ಬಹಳ ಮಹತ್ವಾಕಾಂಕ್ಷೆಯ ಕನಸಿನ ಅರಮನೆ ಶೀಶ್ ಮಹಲ್ ಇಡೀ ದೇಶಾದ್ಯಂತ ಚರ್ಚೆಗೆ ಒಳಗಾಗಿದ್ದು, ಟೈಮ್ಸ್ ನೌನಲ್ಲಿ ಅದರ ಒಂದೊಂದು ವಸ್ತುವಿನ ದರ ಎಷ್ಟು ಅನ್ನುವಂಥ ಪಟ್ಟಿಯನ್ನು ಕೂಡ ಬಿಡುಗಡೆ ಮಾಡಿದ್ದು, ಅತಿ ಹೆಚ್ಚು ವಿವಾದಕ್ಕೆ ಕಾರಣ ಆಗಿದ್ದು ಶೀಶ್ ಮಹಲ್. ಆ ಮನೆಯನ್ನು ಕೊನೆಗೂ ತೊರೆಯಬೇಕಾದಂಥ ಅನಿವಾರ್ಯತೆ ಅರವಿಂದ್ ಕೇಜ್ರಿವಾಲ್ಗೆ ಬಂದಿದೆ. ಯಾಕೆ ತೊರೆಯಬೇಕು? ಏಕೆಂದರೆ ಅವರು ಫೆಬ್ರವರಿ 2025 ಚುನಾವಣೆಗೆ ಹೋಗಬೇಕು. ಚುನಾವಣೆಗೆ ಹೋದ ಸಂದರ್ಭದಲ್ಲಿ ತಾನು ಪ್ರಾಮಾಣಿಕ ಅಂತ ತನ್ನನ್ನು ತಾನು ಸಾಬೀತುಪಡಿಸ್ಕೋಬೇಕು, ಅದಕ್ಕೊಂದಿಷ್ಟು ಪುರಾವೆಗಳನ್ನು ಸಿದ್ಧಪಡಿಸ್ಕೋಬೇಕು.
ಮೊದಲೇದಾಗಿ ನಾನು ಮುಖ್ಯಮಂತ್ರಿ ಕುರ್ಚಿಯನ್ನು ಬಿಟ್ಕೊಟ್ಟೆ, ಜೈಲಲ್ಲಿದ್ದಾಗಲೇ ಬಿಟ್ಕೊಟ್ಟಿರಲಿಲ್ಲ, ನಾನು ಸಂವಿಧಾನದಲ್ಲಿ ಬಿಟ್ಕೊಡ್ಬೇಕು ಅಂತ ಎಲ್ಲಿಯೂ ಕಾಯ್ದೆ ಇಲ್ಲ, ನಿವಾಸವನ್ನು ಯಾರೂ ಬಿಡೋದೇ ಇಲ್ಲ, ಆದರೆ ನಾನು ಬಿಟ್ಟಿದ್ದೀನಿ ಈ ರೀತಿ ಹೇಳಬೇಕಲ್ವಾ? ತಾನು ಪ್ರಾಮಾಣಿಕ ಅಂತ ತನ್ನನ್ನು ತಾನು ಸಾಬೀತುಪಡಿಸಬೇಕಾದಂಥ ಅನಿವಾರ್ಯತೆ ಇರೋದರಿಂದ ಇಂಥದ್ದೊಂದು ಹೊಸ ನಾಟಕವನ್ನು ಇವರು ಮಾಡಿದ್ದಾರೆ. ಇವ್ರ ಜೊತೆ ಇದ್ದಂಥ ಇವರ ಪಾರ್ಟ್ನರ್ ಇನ್ ಕ್ರೈಮ್, 2006 ಜೊತೆಗಿರೋ ಮನುಷ್ಯ, ಎನ್ ಜಿ ಒ ಕಾಲದಿಂದ, ಮನೀಶ್ ಸಿಸೋಡಿಯಾ, ಅವ್ರು ಎಲ್ಲಿ ಹೋದ್ರೆ ಹಂಗಾರೆ ಮನೀಶ್ ಸಿಸೋಡಿಯಾ ಅಂತ ಪರಿಸ್ಥಿತಿ ಕೇಳ್ಬೇಕು ನೀವು. ಅವರಿಗೆ ಪಾಪ ಹರ್ಭಜನ್ ಸಿಂಗ್ ಅಂತೇಳಿ ಕ್ರಿಕೆಟರು, ಆತ ಕೂಡ ರಾಜ್ಯಸಭಾ ಸದಸ್ಯ ಅಲ್ಲ ಇವರಲ್ಲಿ, ಆತನ ನಿವಾಸವನ್ನು ಖಾಲಿ ಮಾಡಿಸಿ ಅಲ್ಲಿ ಮನೀಶ್ ಸಿಸೋಡಿಯಾ ಬರ್ತಾಯಿದ್ರು. ಮನೀಶ್ ಸಿಸೋಡಿಯಾ ಈಗ ಉಪಮುಖ್ಯಮಂತ್ರಿಯೂ ಅಲ್ಲ, ಗೃಹ ಸಚಿವನೂ ಅಲ್ಲ, ಅಬಕಾರಿ ಸಚಿವನೂ ಅಲ್ಲ, ಯಾವುದೇ ಸ್ಥಾನಮಾನ ಇಲ್ಲ, ಕೇವಲ ಮತ್ತು ಕೇವಲ ಎಮ್ ಎಲ್ ಎ. ಆದರೆ ಈತನಿಗೂ ಬಂಗ್ಲೆ ಬೇಕು, ಬಂಗ್ಲೆ ಕೊಡಬೇಕು ಅಂತ ಎಲ್ಲಿಯೂ ಕಾನೂನಿಲ್ಲ. ಆದ್ದರಿಂದ ಹರ್ಭಜನ್ ಸಿಂಗ್ ನಿವಾಸ ಖಾಲಿ ಮಾಡಿಸು, ಅಲ್ಲಿ ಹೋಗಿ ಸೇರಿಕೊಂಡು. ಹಾಗಾದರೆ ಈಗ ಇನ್ನೊಂದು ಭಾಳ ದೊಡ್ಡ ಕೌತುಕ ಅಚ್ಚರಿ ಏನಂದರೆ, ಹಾಗಾದರೆ ಮುಖ್ಯಮಂತ್ರಿ ನಿವಾಸವಾದಂಥ ಶೀಶ್ ಮಹಲ್ಗೆ ಅತಿಶಿ ಮರ್ಲೆನಾ ಬರ್ತಾರಾ? ಇಲ್ಲ. ನೋಡಿ, ಕಷ್ಟಪಟ್ಟು ಪಾಪ ಅರವಿಂದ್ ಕೇಜ್ರಿವಾಲ್ ಅವ್ರ ಪತ್ನಿ ಮಾಡಿರುವಂಥ ಶೀಶ್ ಮಹಲ್ ಅದು. ದುಡ್ಡು, ತೆರಿಗೆ ದುಡ್ಡು ನಮ್ಮದು ನಿಮ್ಮದು ಇರಬಹುದು, ಟೆಂಡರ್ ಸುಳ್ಳು ಹೆಸರಲ್ಲಿ ಹಾಕಿರ್ಬೋದು, 1 ಕೋಟಿ ದಾಟಿದರೆ ಪಬ್ಲಿಕ್ ಮಾಡಬೇಕಾಗತ್ತೆ ಟೆಂಡರ್ ಅಂತೇಳಿ 99 ಲಕ್ಷಕ್ಕೆ ಟೆಂಡರ್ ಮಾಡಿಸಿರ್ಬೋದು. ಆದರೆ ಆ ನಿವಾಸವನ್ನು ಇದ್ದಕ್ಕಿದ್ದ ಹಾಗೆ ಅತಿಶಿ ಮೊದಲೇನ ಮುಖ್ಯಮಂತ್ರಿ ಅನ್ನೋ ಕಾರಣಕ್ಕೋಸ್ಕರ ಮುಖ್ಯಮಂತ್ರಿ ನಿವಾಸವನ್ನು ಬಿಟ್ಕೊಟ್ಬಿಟ್ರೆ ಹೆಂಗೆ ಸಾಧ್ಯವಾ? ಇವತ್ತೆಲ್ಲ ನಾಳೆ ಮತ್ತೆ ಮುಖ್ಯಮಂತ್ರಿಯಾಗಿ ನಾನು ಬಂದೇ ಬರ್ತೀನಿ ಅನ್ನುವಂಥ ನಂಬಿಕೆ ಪಾಪ ನಮ್ಮ ಅರವಿಂದ್ ಕೇಜ್ರಿವಾಲ್ ಅವರಿಗಿದೆ. ಅದಕ್ಕೆ ಅವರು ಏನು ಮಾಡಿದರು ಅಂದರೆ, ಯಾವ ಮನೀಶ್ ಸಿಸೋಡಿಯಾ ಸಚಿವರಾಗಿದ್ದಂಥ ಕ್ವಾರ್ಟರ್ಸ್ ಇತ್ತಲ್ಲ, ಆ ಕ್ವಾರ್ಟರ್ಸ್ಗೆ ಈಗ ಅತಿಶಿ ಮರ್ಲೆನ ಹೋಗ್ತಾರೆ. ಒಬ್ಬ ಮುಖ್ಯಮಂತ್ರಿ ಮನೀಶ್ ಸಿಸೋಡಿಯಾ ಎನ್ನುವಂಥ ಮಾಜಿ ಸಚಿವನ ಬಂಗ್ಲೆಗೆ ಸ್ಥಳಾಂತರ ಆಗ್ತಾರೆ. ಅಲ್ಲಿಗೆ ಶೀಶ್ ಮಹಲ್ ಖಾಲಿ ಇರುತ್ತೆ. ಶೀಶ್ ಮಹಲ್ ಎಲ್ಲಿವರೆಗೂ ಖಾಲಿ ಇರುತ್ತೆ? ಅರವಿಂದ್ ಕೇಜ್ರಿವಾಲ್ ಬಂದು ಅದನ್ನು ಆಕ್ಯುಪೈ ಮಾಡೋವರೆಗೂ ಖಾಲಿ ಇರುತ್ತೆ. ಹಾಗಾದ್ರೆ ಅರವಿಂದ್ ಕೇಜ್ರಿವಾಲ್ ಯಾವಾಗ ಬರ್ತಾರೆ? ಅರವಿಂದ್ ಕೇಜ್ರಿವಾಲ್ 2025 ಫೆಬ್ರವರಿಯಲ್ಲಿ ಚುನಾವಣೆ ಆದ ಮೇಲೆ ಕೂಡ, ಸ್ವತಃ ಅವರು ಗೆದ್ದರೂ ಕೂಡ ಮುಖ್ಯಮಂತ್ರಿಯಾಗಿ ಕಾರ್ಯಭಾರ ಮಾಡುವ ಹಾಗಿಲ್ಲ ಅಂತ ಸುಪ್ರೀಂ ಕೋರ್ಟು ಜಾಮೀನು ಕೊಡುವ ಸಂದರ್ಭದಲ್ಲಿ ನಿರ್ಬಂಧವನ್ನು ವಿಧಿಸಿದೆ, ಷರತ್ತನ್ನು ವಿಧಿಸಿದೆ. ನೀವು ಮುಖ್ಯಮಂತ್ರಿಯಾಗಿ ಕೆಲಸವನ್ನು ಮಾಡುವ ಹಾಗಿಲ್ಲ, ನೀವು ಕೇವಲ ಜಾಮೀನು ಮೇಲೆ ಹೋಗ್ತಾ ಇರೋದು ಷರತ್ತಿನ ಅನ್ವಯ. ಆದ್ದರಿಂದ ನೀವು ನಿಮ್ಮ ಕಾರ್ಯಭಾರ ಮಾಡೋಂಗಿಲ್ಲ, ನಿಮ್ಮ ಕಾರ್ಯಾಲಯಕ್ಕೆ ಬರೋಂಗಿಲ್ಲ, ನೀವು ಯಾವ ಫೈಲ್ಗೂ ಸೈನ್ ಹಾಕೋಂಗಿಲ್ಲ ಅಂತ ಹೇಳಿದ್ದಾರೆ. ಹಾಗಾಗಿ ಸ್ವತಃ ಈತ ಗೆದ್ದರೂ ಕೂಡ ಯಾವುದೇ ಕಾರಣಕ್ಕೂ ಶೀಶ್ ಮಹಲ್ಗೆ ಈತ ಹೋಗ್ಲಿಕ್ಕೆ ಆಗೋದಿಲ್ಲ. ಅದಕ್ಕೇನಿದೆ, ಅದಕ್ಕೊಂದು ಈ ಧರ್ಮ ಸಿಂಧು ಅಂತ ಹೇಳ್ತಾರೆ, ಅನುಕೂಲ ಸಿಂಧು ಧರ್ಮ ಸಿಂಧು ಅಂತೇಳಿ ವಾಯ ಮೀಡಿಯಾ ಮಾಡ್ಕೊಳ್ಳೋದು. ಏನು? ಸುನೀತಾ ಕೇಜ್ರಿವಾಲ್ನ ಚುನಾವಣೆಗೆ ನಿಲ್ಲಿಸ್ಬಿಡೋದು. ಸುನೀತಾ ಕೇಜ್ರಿವಾಲ್ ಗೆದ್ದ ತಕ್ಷಣ ಆಕೆಯನ್ನು ಮುಖ್ಯಮಂತ್ರಿ ಮಾಡಿಬಿಡೋದು, ಅತಿಶಿ ಮರ್ಲೆನನ್ನು ಒದ್ದ ಹೊರಗಡೆ ಹಾಕೋದು. ಆವಾಗ ಸುನೀತಾ ಕೇಜ್ರಿವಾಲ್ ಬಂಗ್ಲೆ ಹೋಗ್ಬೋದಲ್ಲ ಮುಖ್ಯಮಂತ್ರಿ ನಿವಾಸಕ್ಕೆ, ಹೋದ್ಮೇಲೆ ಆಕೆಯ ಗಂಡನಾಗಿ ಅರವಿಂದ್ ಕೇಜ್ರಿವಾಲ್ ಹೋಗ್ಬೋದಲ್ವಾ? ನೋಡಿ, ಕಳ್ಳದಾರಿಗಳು ಎಷ್ಟಿರ್ತವೆ ರಾಜಕಾರಣದಲ್ಲಿ ಅಂದರೆ, ನಾವು ನೀವು ಆಲೋಚನೆ ಮಾಡೋದಕ್ಕಿಂತ ಜಾಸ್ತಿ ಇರ್ತವೆ. ಏನಾಗತ್ತೆ ಮತ್ತೆ ಕಾದು ನೋಡೋಣ. ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.